ಅದನ್ನ ನಾನು ನಿಮ್ಗೆ ಉತ್ತರ ಕೊಡ್ತೀನಿ. ಈಗ ಕೋರ್ಟ್ ಆರ್ಡರ್ ದಯವಿಟ್ಟು ನೀವು ಓದಿ ನೋಡ್ಬೇಕು. ನಾನು ಓದಿ ಹೇಳಲ್ಲ ನಿಮ್ಗೆ. ಕೋರ್ಟ್ ಅಲ್ಲಿ ಆದೇಶ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಯಾವ ಸಂಸ್ಥೆಯಲ್ಲಿ ಡೆವಲಪ್ಮೆಂಟ್ ಕಮಿಟಿ ಯೂನಿಫಾರ್ಮ್ ಕೋಡಿಫೈಡ್ ಮಾಡಿದ್ದಾರೆ ಈ ಆರ್ಡರು ಅಂಥ ಕಾಲೇಜಸ್ಗೆ ಮಾತ್ರ ಅನ್ವಯಿಸೋದು ಅಂತ ಹೇಳಿಬಿಟ್ಟು ಅವರು ಕೋರ್ಟಲ್ಲಿ ಹೇಳಿದ್ದಾರೆ. ಈಗ ನೀವು ಹೇಳಿದ್ರಲ್ಲ ಆ ಕಾಲೇಜಸ್ಗೆಲ್ಲ ಅದು ಅನ್ವಯಿಸೋದಿಲ್ಲ. ಅದೇ ತಪ್ಪು ಮಾಡಿರೋದು. ಅದಕ್ಕೆ ನಾವು ಸರ್ಕಾರಕ್ಕೆ ಹೇಳಿದ್ದು ಹೌದು ಅಡ್ಮಿನಿಸ್ಟ್ರೇಷನ್ ತಪ್ಪಾಗಿದೆ ಮಾಡಿದೀವಿ. ಈಗ ಅದು ಒಪ್ಪಿದ್ದಾರೆ, ಅದನ್ನ ನಾವು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಒಂದು ಇದರ ಜೊತೆಗೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ನಾನು ಈ ರಾಜ್ಯದ ಶಿಕ್ಷಣ ಸಚಿವನಾಗಿ ಕೆಲಸ ಮಾಡಿರೋದ್ರಿಂದ ಸರ್ವೋಚ್ಚ ನ್ಯಾಯಾಲಯ ಮಾಧ್ಯಮ ಮತ್ತು ಶಾಲೆ ಆಯ್ಕೆ ಮಾಡಿಕೊಳ್ಳುವಂಥದ್ದು ಪೋಷಕರಿಗೆ ಬಿಟ್ಟಂಥ ವಿಚಾರ ಅಂತ ಹೇಳಿದೆ. ಸೊ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೇವೆ. ಈ ವಿಚಾರಗಳಿಗೆ ಹೊರಗಿಂದ ಬರುವಂತಹ ಶಕ್ತಿಗಳಿಗೆ ಅವಕಾಶ ಮಾಡಿಕೊಡಬೇಡಿ. ಶಾಲೆಯ ಆಡಳಿತ ಮಂಡಳಿ ಪೋಷಕರು ಕುಂತು ಅಲ್ಲಿ ತೀರ್ಮಾನಗಳು ಮಾಡುವಂಥದ್ದು ಆಗಲಿ. ಇದನ್ನು ಸುಮ್ಮನೆ ಅನಾವಶ್ಯಕವಾಗಿ ರಾಜ್ಯದ ಅಭಿವೃದ್ಧಿಗೆ ಧಕ್ಕೆ ಆಗುವಂಥದ್ದು ಮತ್ತು ಸಾಮರಸ್ಯಕ್ಕೆ ಧಕ್ಕೆ ಆಗುವಂಥದ್ದು ಬೇಡ. ಇದು ನ್ಯಾಯಾಲಯದಲ್ಲಿ ಪ್ರಕರಣ ಇದೆ. ಅಲ್ಲಿ ಬಂದಂಥದ್ದು ಒಪ್ಕೊಳ್ಳುವಂಥದ್ದು ಅಥವಾ ಮೇಲ್ಮನವಿ ಹಾಕ್ಕೊಳ್ಳುವಂಥದ್ದು ಅದು ನಂತರ. ಆದರೆ ಇದು ಹೆಚ್ಚಾಗಿ ಬಳಸ್ಕೊಂಡು ಹೋಗುವಂಥದ್ದು ಬೇಡ. ಯಥಾಸ್ಥಿತಿ ಹಿಂದೆ ಹೆಂಗೆ ನಡೀತಾಯಿತ್ತು ಹಂಗೆ ನಡೆಸ್ಕೊಂಡು ಹೋಗಲಿ ಅಂತಬಿಟ್ಟು ನಾವು ಹೇಳಿದ್ದೀವಿ. ಒಟ್ಟಾರೆ ರಾಜ್ಯದ ಹೆಣ್ಮಕ್ಕಳ ಶೈಕ್ಷಣಿಕ ಪ್ರಗತಿ ಮತ್ತು ಹೆಣ್ಮಕ್ಕಳ ರಕ್ಷಣೆ ಇದು ಯಾವುದೇ ಸರ್ಕಾರ ಇದ್ರೂ ಆದ್ಯತೆ ಕೊಡಬೇಕಾಗಿರುವಂಥದ್ದು. ಇದರಲ್ಲಿ ಜಾತಿ ಧರ್ಮ ಮತ್ತೊಂದಲ್ಲ, ಹೆಣ್ಮಕ್ಕಳಿಗೆ ಪ್ರೋತ್ಸಾಹ ಕೊಡುವಂಥದ್ದಕ್ಕೆ ರಾಜ್ಯ ಸರ್ಕಾರ ಸ್ಪಷ್ಟತೆ ಕೊಡಲಿ ಅಂತ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಇಲ್ಲ ಈಗ ನೋಡಿ, ಶಾಲೆಗೆ ಸಂಬಂಧ ಪಡೆದೇ ಇರುವಂಥವ್ರು ಆ ಶಾಲೆಗೆ ಪ್ರವೇಶ ಮಾಡುವಂಥದ್ದು, ಇಂಥದ್ದು ನಡಿಬೇಕು ಇಂಥದ್ದು ನಡಿಬಾರ್ದು ಅಂತ ಹೇಳುವಂಥದ್ದು ಅವಕಾಶ ಮಾಡಿಕೊಡ್ಬೇಡಿ. ಆ ಶಾಲೆಗೆ ಬರುವಂತಹ ಮಕ್ಕಳ ಪೋಷಕರು ಮತ್ತು ಶಾಲೆಯ ಆಡಳಿತ ಮಂಡಳಿ ಅವ್ರು ತೀರ್ಮಾನ ತಗೊಳ್ಳಿ ಅಂತ ಹೇಳ್ತೀನಿ. ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ ಅವರ ವೈಯಕ್ತಿಕ ಹೇಳಿಕೆ, ಅದು ಪಕ್ಷದ ಹೇಳಿಕೆ ಅಲ್ಲ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.